स्वागत नानु स्मिता अरविंद लिंबावळिगे बीजेपी टिकेट नीडबेकेंदु आग्रहिसि बोवि समुदायद मुखंडरु तुमकूरु नगरद टौन हाल्नल्लि प्रतिभटने नडेसिद्दारे इगागले चुनावणेय दिनांक कूड फिक्स आग्तिद्दंते ಒಂದಿಷ್ಟು ಗೊಂದಲಗಳು ಇಲ್ಲಿ ಪ್ರತಿಭಟನೆಯಲ್ಲಿ ಮಾತನಾಡಿದ ನಿವೃತ್ತ ಆರುತ ನಿರೀಕ್ಷಕ ಮುನಿರಾಜು ನಮ್ಮ ಸಮುದಾಯಕ್ಕೆ ಬಿಜೆಪಿ ಸಮುದಾಯ ಪದೇ ಪದೇ ಅನ್ಯಾಯ ಮಾಡ್ತಾ ಬಂದಿದೆ ಸರ್ಕಾರ ನೀಡಿರುವ ಒಳಮೀಸಲಾತಿಯನ್ನ ಸಮುದಾಯದ ಯಾರು ಒಪ್ಪಿಕೊಂಡಿಲ್ಲ ಇನ್ನು ಸಮುದಾಯದ ಪ್ರಭಾವಿ ನಾಯಕರಾದ ಗುಳಿಹಟ್ಟಿ ಶೇಖರ್ ಹಾಗೂ ಅರವಿಂದ ಲಿಂಬಾವಳಿ ಅವರಿಗೂ ಕೂಡ ಬಿಜೆಪಿ ಟಿಕೆಟ್ ನೀಡಬೇಕೆಂದು ಆಗ್ರಹಿಸಿ ಲಿಂಬಾವಳಿ ಫೋಟೋ ಹಿಡಿದು ಪ್ರತಿಭಟನೆ ನಡೆಸಿದ್ದಾರೆ ಅವರಿಗೆ ಸೀಟ್ ಕೊಟ್ಟಿಲ್ಲ ಅವರ ಮನಸಿಗೆ ನೋವಾಗಿದೆ ಇನ್ನು ಸೀಟ್ ಫೈನಲ್ ಆಗಿಲ್ಲ ಅವರಿಗೆ ಬಿಜೆಪಿ ಇಂದ ಸೀಟ್ ಕೊಡಬೇಕು ಅವರೇನು ಬೇರೆ ಪರಿವರ್ತನೆ ಆಗಿಲ್ಲ ಯಾವುದೇ ಕೇಸಲ್ಲಿ ಶಿಕ್ಷೆ ಆಗಿಲ್ಲ ಅವರಿಗೆ ಶಿಕ್ಷೆ ಆಗಿದ್ರೆ ಓಕೆ ನಾವು ಒಪ್ಪಿಕೊಂತೀವಿ ಇವತ್ತು ಅವರಿಗೆ ಅನ್ಯಾಯ ಆಗಿದೆ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಸೀಟ್ ಕೊಡಬೇಕು ಅಂತ ನಮ್ಮೆಲ್ಲರ ಬೇಡಿಕೆ ಭೋವಿ ಜನಾಂಗ ಇಡಿ ರಾಜ್ಯದಲ್ಲಿ ಅವರಿಗೆ ಸೀಟ್ ಆಗಬೇಕು ಅಂತ ನಮ್ಮ ಬಯಕೆ ಇದೆ ಒಂದು ಹಿಂದುಳಿದ ವರ್ಗದಲ್ಲಿ ಅಥವಾ ಬೇರೆ ಯಾರಾದರೂ ಗುಳಿಹಟ್ಟಿ ಶೇಖರ್ ಗೆ ಕೊಟ್ಟಿರಬೇಕಾದ ಒಂದು ಅನುಸಾಗಿದೆ ಲಿಂಗರಾಜ್ ಅವರು ಕೊಟ್ಟುಬಿಟ್ಟಿದ್ದಾರೆ ಈಗ ಅದರಿಂದ ಅವರು ಕೂಡ ಬೇಜಾರಾಗಿದ್ದಾರೆ ಈಗ ಬಿಜೆಪಿ ನಲ್ಲಿ ನಮ್ಮ ಜನಾಂಗಕ್ಕೆ ಸೀಟ್ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಈ ವರ್ಷ ಈಗ ನಾಲ್ಕು ಜನ ಕಂಟಿನ್ಯೂಸ್ ಆಗಿ ಗೆದ್ದಿದ್ರು ಈ ಸರ್ಕಾರದಲ್ಲಿ ಮತ್ತೆ 2008 ರಲ್ಲಿ ಅವರಿಗೆ ಏನು ಸ್ವತಂತ್ರ ಪಕ್ಷದಿಂದ ಗೆದ್ದು ವೆಂಕಟೋಣಪ್ಪರು ಇವರೆಲ್ಲರೂ ಕೂಡ ಸರ್ಕಾರ ರಚನೆ ಮಾಡಕ್ಕೆ ಅವರಿಗೆ ಅನು ಮಾಡ್ಕೊಟ್ಟಿದ್ರು ಹಾಗಾಗಿ ಬಿಜೆಪಿ ಅವರಿಗೆ ನಮಗೆ ಜನಾಂಗಕ್ಕೆ ಸ್ವಲ್ಪ ಸೀಟ್ ಕೊಡಬೇಕು ಅನ್ಯಾಯ ಆಗಿದೆ ಇಷ್ಟ ಹೇಳಿ ನಾನು ಮಾತು ಮುಗಿಸ್ತೀನಿ ತುಮಕೂರಿನ ಕ್ಯಾತ್ಸಂದ್ರದಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದ ಯುವಕರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 132ನೇ ಮತ್ತು ಬಾಬು ಚಿಕ್ಕಜೀವನರಾಮ್ ಅವರ 115ನೇ ಜನ್ಮದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ಕ್ಯಾತ್ಸಂದ್ರದ ಶಾಲಾ ಮೈದಾನದಲ್ಲಿ ಎಸ್ಎಲ್ಎನ್ ನಗರದ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದ ಯುವಕರು ಹಾಗೂ ಕ್ಯಾತ್ಸಂದ್ರದ ಯುವಕರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವ ಜ್ಯೋತಿ ಗಣೇಶ್ ರವರು ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಮರ್ಪಿಸಿದರು ಅನಂತರ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ಅದ್ದೂರಿ ಮೆರವಣಿಗೆ ನಡೆಸಲಾಯಿತು ಅಂಬೇಡ್ಕರ್ ಅವರ ಆದರ್ಶ ತತ್ವಗಳನ್ನು ಪ್ರತಿಯೊಬ್ಬರೂ ಪಾಲಿಸಿಕೊಂಡು ಬರಬೇಕೆಂದು ಕ್ಯಾತ್ಸಂದ್ರದ ನಾಗರಾಜ್ ಮನವಿ ಮಾಡಿಕೊಂಡರು ಅಂಬೇಡ್ಕರ್ ಬಗ್ಗೆ ಹೇಳಬೇಕಂದ್ರೆ ಒಂದು ನಿಮಿಷದಲ್ಲಿ ಹೇಳುವಂತಹ ಕಾರ್ಯಕ್ರಮ ಅಲ್ಲ ಇದು ಸುಮಾರು ಒಂದು 2-3 ಅವರ್ಸ್ ಮೇಲೆ ಫಿಕ್ಸ್ ಆಗುತ್ತೆ ಇಡೀ ಪ್ರಪಂಚದಾದ್ಯಂತ ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳುವಂತ ಜನಗಳಿದ್ದಾರೆ ಇವ್ರು ಒಂದೇ ಜನಾಂಗ ಸ್ಥಿಮಿತ ಆಗಬಾರ್ದು ಪ್ರತಿಯೊಂದು ಜನಾಂಗನೂ ಇವ್ರಿಗೆ ಸ್ಥಿಮಿತ ಪ್ರೀತಿಯಿಂದ ನೋಡ್ಕೊಳ್ಳುವಂತ ಜನ ಆಗಲಿ ಅಂತಲೇ ಅಂಬೇಡ್ಕರ್ ಆಶಯ ಇತ್ತು ಅದನ್ನೆಲ್ಲರೂ ನೆರವೇರಿಸ್ಕೊಬೇಕು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 132ನೇ ಜಯಂತಿ ಹಾಗೂ ಬಾಬು ಜಗಜೀವನ್ ಅವರ ಒಂದು ಜನ್ಮ ದಿನಾಚರಣೆಯನ್ನು ಇವತ್ತು ಆಚರಣೆ ಮಾಡ್ತೀವಿ ಸರ್ವರಿಗೂ ನಾವೆಲ್ಲರಿಗೂ ಜನ್ಮ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಕಿಕೊಟ್ಟಂಥ ಒಂದು ತತ್ವ ಆದರ್ಶ ಸಿದ್ಧಾಂತಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಳವಡಿಸ್ಕೊಂಡು ಮುಂದುವರಿಬೇಕು ಅಂತ ಇವತ್ತೇನು ಸಂವಿಧಾನ ಶಿಲ್ಪಿ ಸಮಾನತೆ ಅಧಿಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 132ನೇ ಜನ್ಮದಿನದ ಎಲ್ಲ ಜನ್ಮ ಜಯಂತಿಯಂದು ನಮ್ಮ ಕ್ಯಾತ್ಸಂದ್ರ ಭಾಗದಲ್ಲಿ ಅದ್ದೂರಿ ಮೆರವಣಿಗೆ ಮತ್ತು ಪುಷ್ಪಾರ್ಚನೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಹೋದ ವರ್ಷವೂ ಸಹ ಇದೇ ಥರ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದು ಈ ವರ್ಷವೂ ಸಹ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಎಲ್ಲ ಯುವಕರು ಸೇರಿ ಒಟ್ಟಾಗಿ ಬಾಬಾ ಸಾಹೇಬ್ರಿಗೆ ಒಂದು ನಮನ ಸಲ್ಲಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ಅಂಬೇಡ್ಕರ್ ಜಗಜೀವನ್ ರಾಮ್ ರವರ ಬೃಹತ್ ಭಾವಚಿತ್ರವನ್ನು ಮೈದಾನದಲ್ಲಿ ಪ್ರತಿಷ್ಠಾಪಿಸಿದ್ದು ಎಲ್ಲರ ಗಮನ ಸೆಳೆಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ನಾಗರಾಜ್ ಶಿವಣ್ಣ ಕಾರ್ತಿಕ್ ಮಂಜು ಮತ್ತಿತರರು ಹಾಜರಿದ್ದರು ಕ್ಯಾಮರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್ ಅಮುಕ್ ಟಿವಿ ತುಮಕೂರು ತುಮಕೂರು ನಗರದ ಕೋತಿತೋಪಿನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಇನ್ನು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪಾರ್ಚನೆ ಸಲ್ಲಿಸಿ ಆನಂತರ ಪಾನಕ ಮಜ್ಜಿಗೆಯನ್ನು ವಿತರಿಸುವ ಮೂಲಕ ಅಂಬೇಡ್ಕರ್ ಜಯಂತಿಯನ್ನು ವಿಶಿಷ್ಟವಾಗಿ ಆಚರಿಸಲಾಯಿತು ಕೋತಿತೋಪಿನ ಮುಖಂಡರಾದಂತಹ ಕಿರಣ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಜಯಂತಿ ಪ್ರಯುಕ್ತ
ಎನ್ ಆರ್ ಕಾಲೋನಿ ಕೋಜಿತೋಪ್ ಸರ್ಕಲ್ನಲ್ಲಿ ಈಗ ಸುಮಾರು 16 ವರ್ಷದಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷನೂ ಹೆಸರು ಬೇಳೆ ಪಾಂಕಮಿಟಿಗೆ ಹಂಚಿಕೊಂಡು ಈ ವರ್ಷನೂ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. 2023 ಅದ್ದೂರಿಯಾಗಿ ಮಾಡಿದ್ದೀವಿ ಮತ್ತು ಇನ್ನು ಈ ಅಂಬೇಡ್ಕರ್ ಜಯಂತಿಯನ್ನು ಎಲ್ಲ ಕಡೆ ಸ್ವಯಂಜಿತ ಚೆನ್ನಾಗಿ ನಡೀತಾ ಇದೆ. ಇಲ್ಲೂ ಅದೇ ರೀತಿ ಚೆನ್ನಾಗಿ ಮಾಡ್ತಾ ಇದ್ದೀವಿ. ರಾಜ್ಯ ರಾಜಕಾರಣದಲ್ಲಿ ಲಕ್ಷ್ಮಣ್ ಸವದಿ ಅವರ ಸುದ್ದಿ ಬಹಳ ಎಲ್ಲೆಡೆ ಕೂಡ ವೈರಲ್ ಆಗ್ತಿದೆ. ಇನ್ನು ಈ ಹಿನ್ನೆಲೆಯಲ್ಲಿ ಬಿಜೆಪಿಯ ಟಿಕೆಟ್ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಇದ್ರು, ಆದರೆ ಟಿಕೆಟ್ ಕೂಡ ಕೈ ತಪ್ಪಿದೆ. ಇನ್ನು ಟಿಕೆಟ್ ಮಿಸ್ ಆಗಿರೋ ಕಾರಣದಿಂದ ಇನ್ನು ಕಾಂಗ್ರೆಸ್ಗೆ ನಾನು ಸೇರ್ಪಡೆ ಆಗ್ತೇನೆ ಅನ್ನುವಂತಹ ಸ್ಟೇಟ್ಮೆಂಟ್ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅತನಿಗೆ ದಿಢೀರ್ ಭೇಟಿ ನೀಡಿದ್ದಾರೆ ರಮೇಶ್ ಜಾರಕಿಹೊಳಿ. ಈ ಭೇಟಿ ಬಹಳ ಕುತೂಹಲ ಮೂಡಿಸಿದೆ. ಈ ಕುರಿತಂತೆ ಭೇಟಿ ಲಭ್ಯ ಆಗ್ತಿದೆ. ಜಾರಕಿಹೊಳಿ ರಾಜ್ಯ ರಾಜಕಾರಣದಲ್ಲಿ ತಲ್ಲಣ ಹುಟ್ಟಿಸಿದ ಸವದಿ ಜಾರಕಿಹೊಳಿ ವಾಕ್ಸಮರ. ರಾಜ್ಯ ಬಿಜೆಪಿಯಲ್ಲಿ ತಲ್ಲಣ ಸೃಷ್ಟಿ ಮಾಡುತ್ತಿರುವ ಲಕ್ಷ್ಮಣ್ ಸವದಿ ಅವರ ನಡೆ ಮುಂದೆ ಯಾವ ಕಡೆ ಅನ್ನುವಂತಹ ಪ್ರಶ್ನೆ ಬಹಳ ಕುತೂಹಲ ಆಗಿತ್ತು ಎಲ್ಲರಲ್ಲೂ. ರಮೇಶ್ ಜಾರಕಿಹೊಳಿ ಅವರು ಅಥಣಿಗೆ ಆಗಮಿಸಿ ಗುಪ್ತ ಸಭೆಯನ್ನ ನಡೆಸಿರ್ತಾರೆ. ಅಥಣಿ ಪಟ್ಟಣದ ಹೊರವಲಯದಲ್ಲಿ ಆಪ್ತರ ಮನೆಯಲ್ಲಿ ಸಭೆಯನ್ನ ನಡೆಸಿರ್ತಾರೆ ರಮೇಶ್ ಜಾರಕಿಹೊಳಿ. ಮಹೇಶ್ ಕುಮಟಳ್ಳಿ ಕಾಗವಾಡ ಶಾಸಕರ ಪುತ್ರ ಶ್ರೀನಿವಾಸ್ ಪಾಟೀಲ್ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿರ್ತಾರೆ. ನೋಡಿ, ಬಿಜೆಪಿಯ ಟಿಕೆಟ್ ಕೈ ತಪ್ಪಿದೆ ಲಕ್ಷ್ಮಣ್ ಸವದಿಗೆ. ಇನ್ನು ಈ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿರುವಂತಹ ಸವದಿ ಈಗಾಗಲೇ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಸೇರಬೇಕು ಅನ್ನುವಂತಹ ನಿರೀಕ್ಷೆಯಲ್ಲೇ ಇದ್ರು. ಈಗಾಗಲೇ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆದರೆ ಕೈ ನಾಯಕರು ಬಹಳ ಕಸರತ್ತು ನಡೆಸಿದ್ರು. ಅಂದ್ರೆ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಮತ್ತೊಂದಿಷ್ಟು ಕಾಂಗ್ರೆಸ್ಗೆ ಬಲ ಬಂದಂತಾಗುತ್ತೆ ಅನ್ನುವಂತಹ ಇಲ್ಲಿ ನಿರೀಕ್ಷೆಗಳು. ನಮ್ಮ ಪಕ್ಷಕ್ಕೆ ಸೇರಿದ್ರೆ ಮತ್ತೆ ನಾವು ನಮ್ಮ ಪಕ್ಷವನ್ನ ಕಟ್ಟಬಹುದು ಅಂತ ಕೈ ನಾಯಕರ ಒಂದು ನಿರೀಕ್ಷೆ. ಆದ್ರೆ ಈ ಕಡೆಗೆ ಲಕ್ಷ್ಮಣ್ ಸವದಿ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಹೋಗ್ಬೇಕು ಅನ್ನುವಷ್ಟರಲ್ಲಿ ಅಥಣಿಗೆ ದಿಢೀರ್ ಭೇಟಿಯನ್ನ ಕೊಟ್ಟಿರ್ತಾರೆ ರಮೇಶ್ ಜಾರಕಿಹೊಳಿ. ಈ ಭೇಟಿ ಬಹಳ ಒಂದು ಕುತೂಹಲ ಮೂಡಿಸಿದೆ. ಅಂದ್ರೆ ಈಗಾಗಲೇ ಲಕ್ಷ್ಮಣ್ ಸವದಿ ಅವರು ಕೂಡ ಬಿಜೆಪಿಯನ್ನ ತೊರೆಯಲಿದ್ದಾರೆ. ಇನ್ನು ಈ ಭೇಟಿ ಯಾತಕ್ಕೋಸ್ಕರ ಅಂದ್ರೆ ಇನ್ನೇನಾಗುತ್ತೆ ಮತ್ತೆ ಮುಂದೆ ಈ ರಾಜಕೀಯದಲ್ಲಿ ಅಂತಂದ್ರೆ ಒಂದಿಷ್ಟು ಬದಲಾವಣೆಗಳು ಆಗುವುದು ಸಹಜ. ಬಹಳ ಇದು ಬಿಜೆಪಿಗೆ ಒಂಥರ ಮಾಸ್ಟರ್ ಸ್ಟ್ರೋಕ್ ಇದ್ದ ಹಾಗೆ. ಅಂದ್ರೆ ಒಬ್ಬೊಬ್ಬರಾಗಿ ಇಲ್ಲಿ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಜೆಡಿಎಸ್ಗೆ ಸೇರ್ತಾ ಇದ್ದಾರೆ. ಆದ್ರೆ ಮುಂದೆ ಏನ್ ಮಾಡುತ್ತೆ ಕಮಲ ನಾಯಕರು ಬಹಳ ಅಲರ್ಟ್ ಆಗಿರ್ಬೇಕಾಗುತ್ತೆ ಇನ್ನು ಮುಂದೆ. ಯಾಕಂದ್ರೆ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುತ್ತೆ. ಆದ್ರೆ ಈ ಭೇಟಿ ಏನಾಗಿದ್ದಾರೆ ಇಲ್ಲಿ ಇಲ್ಲಿ ಸಭೆಯನ್ನ ನಡೆಸಿರ್ತಾರೆ ರಮೇಶ್ ಜಾರಕಿಹೊಳಿ. ಇದು ದೃಶ್ಯವನ್ನ ನೋಡ್ತಾ ಇದ್ರಿ. ಅಥಣಿಯಲ್ಲಿ ಆಪ್ತರ ಮನೆಯಲ್ಲಿ ನಡೆಸಿರುವಂತಹ ಸಭೆ ಇದಾಗಿರುತ್ತೆ. ಯಾತಕ್ಕೆ ಸಭೆ ಆಯ್ತು, ಮತ್ತೆ ಲಕ್ಷ್ಮಣ್ ಸವದಿಯವರ ಮನವೊಲಿಸಕ್ಕೆ ಆಗಿರ್ಬೇಕಾ ಅಥವಾ ಏನಾದರೂ ಬೇರೆ ಬೇರೆ ಪ್ಲ್ಯಾನ್ಗಳಾಗಿರ್ಬೇಕಾ? ಇಲ್ಲಿ ಒಂದಿಷ್ಟು ಗೊಂದಲಗಳು, ಹಾಗೆ ಕುತೂಹಲಕಾರಿ ಸಂಗತಿ. ನೋಡಿ, ಈ ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಮಹೇಶ್ ಕುಮಟಳ್ಳಿ ಕಾಗವಾಡ ಶಾಸಕರ ಪುತ್ರ ಶ್ರೀನಿವಾಸ್ ಪಾಟೀಲ್ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿರ್ತಾರೆ. ದಿಢೀರ್ ಸಭೆಯನ್ನ ಹಮ್ಮಿಕೊಂಡಿರ್ತಾರೆ ಇಲ್ಲಿ. ಅದರಲ್ಲೂ ಗುಪ್ತ ಸಭೆ, ಬಹಳ ಮಹತ್ವದಾಗಿರುತ್ತ ಈ ಸಭೆ. ಮುಂದೇನು ರಮೇಶ್ ಜಾರಕಿಹೊಳಿ ಅವರ ಮುಂದೆ ಏನೋ ಪ್ಲಾನ್ ಅನ್ನುವಂಥದ್ದು ಈ ದೃಶ್ಯವನ್ನ ನಾವು ನೋಡಿದ್ರೆ ಸ್ವಲ್ಪ ಏನೋ ಕ್ಯೂರಿಯಾಸಿಟಿ. ಯಾಕಂದ್ರೆ ಹೀಗೆ ಗುಪ್ತ ಸಭೆ ಮಾಡಿ ಅಥಣಿಗೆ ಬಂದು ಸಭೆನ ಮಾಡ್ತಾ ಇದ್ದಾರೆ ಅಂದ್ರೆ ಮತ್ತೆ ಇನ್ನೋ ಏನಾದರೂ ಬೇರೆ ಬೇರೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರಾ ಹೇಗೆ ಅನ್ನುವಂಥ
ಪ್ರಶ್ನೆಯಲ್ಲಿ ಸಹಜವಾಗಿ ಮೂಡಿರುತ್ತೆ. ಹಾಗೆ ಲಕ್ಷ್ಮಣ್ ಸವದಿ ಅವರು ಕೂಡ ರಾಜ್ಯ ರಾಜಕಾರಣದಲ್ಲಿ ತಲ್ಲಣವನ್ನ ಹುಟ್ಟಿಸಿದ್ದಾರೆ ಈಗಾಗಲೇ. ಯಾಕಂದ್ರೆ ನಾನು ಬಿಜೆಪಿಯನ್ನ ಬಿಟ್ಟು ಬಿಡುವೆ, ನನಗೆ ಟಿಕೆಟ್ ಕೈ ತಪ್ಪಿದೆ, ಇದರ ಬದಲು ನನಗೆ ಮುಂದೆ ಇನ್ನೊಂದ್ಸಲ ಟಿಕೆಟ್ ನಿಂಗೆ ಸಿಗುತ್ತೆ ಬಿಡುವಂತ ಒಂದು ಮಾತನ್ನ ಆಡಿದ್ರೆ ನಾನು ಸುಮ್ಮನಿರ್ತಿದ್ದೆ. ಆದ್ರೆ ನನ್ನ ಮುಂದೆ ಯಾವುದೇ ತರಹ ಮಾತುಕತೆ ಆಗಿಲ್ಲ. ಇನ್ನು ಆ ಮನೆಯನ್ನೇ ನಾನು ಬಿಟ್ಟು ಬಂದಿದ್ದೀನಿ, ನಾನು ಕಾಂಗ್ರೆಸ್ ಸೇರೋದು ಖಚಿತ ಅನ್ನುವಂತಹ ಮಾತನ್ನ ಲಕ್ಷ್ಮಣ್ ಸವದಿಯವರು ಕೂಡ ಆಡಿದ್ರು. ಈ ಹಿನ್ನೆಲೆಯಲ್ಲಿ ಆತನಿಗೆ ರಮೇಶ್ ಜಾರಕಿಹೊಳಿ ಬಂದು ಗುಪ್ತ ಸಭೆಯನ್ನ ಮಾಡ್ಕೊಂಡಿರ್ತಾರೆ. ಒಂದ್ ಕಡೆಗೆ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ಗೆ ಸೇರಿರ್ತಾರೆ ಅನ್ನುವಂತಹ ಶಾಕಿಂಗ್, ಮತ್ತೊಂದು ಕಡೆಗೆ ಇದೇನು ದಿಢೀರ್ ಸಭೆಯನ್ನ ಮಾಡ್ಕೊಂಡಿದಾರಲ್ಲ, ಇದು ಒಂದ್ ಕಡೆಗೆ ಕುತೂಹಲ. ಏನು ಇದರ ಹಿಂದೆ ಇರುವಂತಹ ಪ್ಲಾನ್ ಅನ್ನುವಂಥದ್ದು ಸಹಜವಾಗಿ ಇದು ಎಲ್ಲರಲ್ಲೂ ಕೂಡ ಬರುತ್ತೆ. ಲಕ್ಷ್ಮಣ್ ಸವದಿಯವರು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಹೋಗೋದು ಈಗಾಗಲೇ ಎಲ್ಲಾ ಕಡೆಗೂ ಕೂಡ ಕ್ಲಿಯರ್ ಆಗಿದೆ. ಮಾಧ್ಯಮಗಳ ಮುಂದೆ ಕೂಡ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇನ್ನು ಅವರು ಕಾಂಗ್ರೆಸ್ ಸೇರಿದ್ರೆ ಗುಪ್ತ ಸಭೆ ಯಾಕೆ, ಅಥಣಿಗೆ ಬಂದು ಗುಪ್ತ ಸಭೆ ಮಾಡ್ತಾರೆ ಯಾಕೆ ಅನ್ನುವಂತಹ ಕುತೂಹಲ ಇಲ್ಲಿ. ಶಿರಾ ತಾಲೂಕಿನ ಕಾರ್ಪೇಹಳ್ಳಿ ಗೊಲ್ಲರಹಟ್ಟಿ ಗ್ರಾಮದ ಚಿಕ್ಕಣ್ಣ ಎಂಬುವರ ಗುಡಿಸಿಲಿಗೆ ಆಕಸ್ಮಿಕ ಬೆಂಕಿ ಬಿದ್ದು ಸಂಪೂರ್ಣ ಗುಡಿಸಿಲು ಸುಟ್ಟು ಭಸ್ಮವಾಗಿರುವಂತಹ ಘಟನೆ ಇಲ್ಲಿ ನಡೆದಿದೆ. ಇನ್ನು ಬೇಸಿಗೆ ಸಮಯ ಆಗಿದ್ದರಿಂದ ಈ ತರಹ ಬೆಂಕಿ ಅವಘಡಗಳು ಸಂಭವಿಸೋದು ಸಾಮಾನ್ಯವಾಗಿರುತ್ತೆ. ಇನ್ನು ಬಹುತೇಕ ಮನೆ, ಬಟ್ಟೆ, ಆಭರಣ, ದವಸ ಧಾನ್ಯಗಳು, ದಾಖಲೆ ಪತ್ರಗಳು ಈ ಅಗ್ನಿ ಅವಘಡದಲ್ಲಿ ನಾಶವಾಗಿದ್ದು, ಅವಘಡ ಸಂಭವಿಸಿದ ಮಾಹಿತಿಯನ್ನ ಪಡೆದು ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಬಂದು ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ರು. ಇನ್ನು 90% ಗುಡಿಸಲು ವಸ್ತುಗಳು ಸುಟ್ಟು ನಷ್ಟ ಸಂಭವಿಸಿದೆ. ಇನ್ನು ವಿಷಯ ತಿಳಿದ ಸ್ಥಳಕ್ಕೆ ಮಾಜಿ ಸಚಿವರಾದ ಟಿವಿ ಜಯಚಂದ್ರ ಅವರು ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಆತ್ಮಸ್ಥೈರ್ಯ ತುಂಬಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಅನೇಕ ಗಣ್ಯರು ಮತ್ತು ಮುಖಂಡರು ಉಪಸ್ಥಿತರಿದ್ದರು. ಎರಡು ಬಸ್ಗಳ ನಡುವೆ ಅಪಘಾತ ಸಂಭವಿಸಿ 1 ಸಾವು 5 ಮಂದಿ ಗಾಯಗೊಂಡಿರುವಂತಹ ಘಟನೆ ಶಿರಾ ರಾಷ್ಟ್ರೀಯ ಹೆದ್ದಾರಿ 48 ಈ ಅವಘಡ ಇಲ್ಲಿ ಸಂಭವಿಸಿರುತ್ತೆ. ಇನ್ನು ಕಳೆದ ರಾತ್ರಿ ಅಪಘಾತ ಸಂಭವಿಸಿದ್ದು ಎರಡು ಬಸ್ನಲ್ಲಿದ್ದ 5 ಜನಗೆ ಗಾಯಗೊಂಡಿದ್ದಾರೆ. ಇನ್ನು ಒಬ್ಬರು ಕೂಡ ಇಲ್ಲಿ ಸಾವನ್ನಪ್ಪಿದ್ದಾರೆ. ಘಟನೆ ನಡೆದ ತಕ್ಷಣ ಸ್ಥಳಕ್ಕಾಗಮಿಸಿದ ಪೊಲೀಸರು ಗಾಯಗೊಂಡವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇನ್ನು ಸರ್ವಿಸ್ ರಸ್ತೆಯಿಂದ ಮುಖ್ಯ ರಸ್ತೆಯ ಕಡೆಗೆ ತಿರುಗುವ ಸಮಯದಲ್ಲಿ ಮತ್ತೊಂದು ಬಸ್ ಡಿಕ್ಕಿ ಹೊಡೆದಿರುವಂತಹ ಅಪಘಾತ ಇಲ್ಲಿ ಸಂಭವಿಸಿದೆ. ಬಸ್ ಚಾಲಕ ಮರಿಯಪ್ಪ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಈ ವೇಳೆ 5 ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಳ್ಳಂಬೆಳ್ಳ ಪೊಲೀಸರು ಪ್ರಕರಣ ಇಲ್ಲಿ ದಾಖಲಿಸಿಕೊಂಡಿದ್ದಾರೆ.
ಶಿಡ್ಲಘಟ್ಟ ತಾಲೂಕಿನ ಎಣ್ಣೂರು ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿ ಆಚರಿಸಲು ನಾಮಫಲಕದ ಬಳಿ ಸ್ವಚ್ಛಗೊಳಿಸುವಂತಹ ಸಂದರ್ಭದಲ್ಲಿ ಜಯಂತಿ ಆಚರಿಸಬಾರದು ಅಂತ ಗಲಾಟೆ ಮಾಡಿ ಹಲ್ಲೆ ಮಾಡಿದ್ದಾರೆ ಎಂದು ಹಲ್ಲೆಗೆ ಒಳಗಾದ ದಲಿತ ಮಹಿಳೆ ರೇಣುಕಾ ಆರೋಪಿಸಿದ್ದಾರೆ. ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ನಮ್ಮ ಮನೆ ಹತ್ರ ಇದ್ದಿದ್ದು ಹೊಂಗೆ ಮರದಲ್ಲಿ ಸೊಪ್ಪು ಇಟ್ಕೊಂತೇವೆ ಚಪ್ರ ಹಾಕೋದಕ್ಕೆ. ಅವರು ಲಿಂಗೈಕ್ಯರು ಬಂದ್ಬಿಟ್ಟು ಅದು ನಮ್ದ್ರಲ್ಲಿ ಇಟ್ಕೊಂಡ್ಬೇಡಿ ಸೊಪ್ಪು ಅಂತ, ಅದಕ್ಕೋಸ್ಕರ ಜಗಳ ಆಗಿತ್ತು. ಆದ್ರೆ ಮರ ಅವ್ರದ್ದಲ್ಲ, ಅಲ್ಲಿ ನಮ್ಮ ಚಿಕ್ಕಪ್ಪ ಅವರು ನಮ್ಮ ಅವರು ನಾವೆಲ್ಲ ಕಸ ಹಾಕ್ತೀವಿ, ಆದ್ರೆ ಆ ಪ್ಲೇಸ್ಗೆ ಅವ್ರ ಸಂಬಂಧನೇ ಪಟ್ಟಿಲ್ಲ. ಅವರು ಕಿತ್ಕೊಂಬಿಡಿ ಅಂತ ಇದ್ರು. ನಾವು ನಮ್ದ್ರಲ್ಲಿ ಯಾಕೆ ಇಟ್ಕೊಂಡ್ಬಾರ್ದು, ನಾವು ಕಿತ್ಕೊಂತೀವಿ ಅಂತ ಹೇಳಿದಕ್ಕೆ ಇದ್ದಿದ್ದಕ್ಕೆ ಬಂದು ಹಿಡ್ಕೊಂಡು ನಿನ್ ಮೇಲೆ ಕೈ ಮಾಡಿದ್ರೆ ಚೆನ್ನಾಗಿರಲ್ಲ ನೋಡ್ಕೊ ಅಂತ ಹೇಳ್ಬಿಟ್ಟು ಈ ತರ ಬಟ್ಟೆ ಎಲ್ಲ ಅರ್ಧಾಕಿ ಎಲ್ಲಿಗಂದ್ರೆ ಅಲ್ಲಿಗೆಲ್ಲ ಹೊಡೆದಿದ್ದಾನೆ. ಹೆಂಗ್ರೆ ಯಾರು ಹೊಡೆದಿದ್ದು? ಪ್ರಮೀಳಮ್ಮ ಮತ್ತೆ ಅಭಿ. ನಿಮ್ದು ಯಾರು? ಎಣ್ಣೂರು ಸರ್. ನಮ್ಮ ಮನೆ ಮುಂದೆ ಎಲ್ಲ ಮಳೆ ಬಂದ್ರೆ ಮನೆ ಒಳಗಡೆ ಎಲ್ಲ ನೀರ್ ಬರುತ್ತೆ, ಅಲ್ಲಿ ನಾವೆಲ್ಲ ಒಂದ್ ಸ್ವಲ್ಪ ಸಿಮೆಂಟ್ ಹಾಕೊಂಡ್ಬೇಕು ಅಂತ ಹೇಳ್ಬಿಟ್ಟು ಕಲ್ಲೆಲ್ಲ ಜೋಡಿಸಿದ್ರೆ ಜಾತಿ ನಿಂದನೆ ಎಲ್ಲ ಮಾಡ್ಬಿಟ್ಟು ನೀವೆಲ್ಲ ಏನಕ್ ನಿಮ್ದ್ರಲ್ಲಿ ಎಷ್ಟಿದ್ರೆ ಅಷ್ಟು ಹಾಕೊಂಬೇಕು, ನೀವ್ ಯಾಕೆ ಹಾಕೊಂತೀರಾ ಅಂತೆಲ್ಲ ಹೇಳ್ಬಿಟ್ಟು ನಮ್ಗೆ ಜೀವ ಬೆದರಿಕೆ ಹಾಕ್ತಾರೆ ಸರ್. ಅವರು ಬಡಿಸಿ ಬೈದಿದ್ದಾರೆ ಸರ್ ನಮ್ಮನ್ನ. ಮಾತು ಬಂದ್ರೆ ನೀವು ಮಾದಿಗ್ರು ಎಣ್ಣೂರಲ್ಲೇ ಇರಷ್ಟಿಲ್ಲ, ನೀವ್ ಏನಕ್ಕೆ ಇರ್ತೀರ ಎಣ್ಣೂರಲ್ಲಿ? ನಿಮಗೆ ನಾವೆಲ್ಲ ನಾವು ದಟ್ಟು ಕೊಟ್ಟಿರೋದು ಮನೆಗಳೆಲ್ಲ, ನಾವು ಕೊಟ್ಟಿರೋ ಮನೆಗಳಲ್ಲಿ ನೀವು ಬದುಕ್ತಾ ಇರೋದು ಅಂತ ಹೇಳ್ಬಿಟ್ಟು ಯಾವಾಗೂ ಸರ್ ಅಂತಾನೆ ಇರ್ತಾರೆ. ನಾವು ಏನಾದ್ರಲ್ಲಿ ಹಸುಗಳು ಕಟ್ಟಾಕಿದ್ರೆ ಹಸುಗಳೆಲ್ಲ ಬಿಚ್ಚಿ ಓಡಿಸ್ತಾರೆ, ನೀವು ಇಲ್ಲಿ ಇರೋಂಗೆ ಇಲ್ಲ ಅಂತ ಹೇಳ್ಬಿಟ್ಟು ಏನೇನೋ ಮಾಡ್ತಾರೆ ಸರ್ ಅವರು. ಎಷ್ಟೊತ್ತಲ್ಲಿ ಆಗಿದೆ ಈ ಘಟನೆ? 3:30 ಸರ್. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಹಾ ಸರ್, ಕೊಟ್ಟಿದ್ದೀವಿ. ಈಗ ನಮ್ಗೆ ಹುಷಾರಿಲ್ಲದೆ ಇರೋದಕ್ಕೋಸ್ಕರ ನಾವು ಹಾಸ್ಪಿಟ್ಲಿಗೆ ಬಂದಿದ್ದೆ ಸರ್. ದಾಖಲೆ ಇಲ್ಲದೆ ಬಸ್ಸಿನಲ್ಲಿ ಸಾಗಿಸುತ್ತಿದ್ದ 8 ಲಕ್ಷ ಹಣವನ್ನು ಕುಡುಚಿ ಪಟ್ಟಣದ ಚೆಕ್ಪೋಸ್ಟ್ ಬಳಿ ಚುನಾವಣಾಧಿಕಾರಿಗಳು ಹಣವನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನು ಸಂಗಲಿಯಿಂದ ಮೂಡಲ್ಗಿಗೆ ಬಸ್ನಲ್ಲಿ ಹೋಗುವಾಗ ಕುಡುಚಿ ಚೆಕ್ಪೋಸ್ಟ್ನಲ್ಲಿ ಚುನಾವಣಾಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾಗ ಈ 8 ಲಕ್ಷ ಹಣವನ್ನ ಪತ್ತೆಯಾಗಿರುವುದು ಕಂಡುಬಂದಿದೆ. ಮೂಡಲ್ಗಿ ಪಟ್ಟಣದ ನಿವಾಸಿ ವೆಂಕಟಪ್ಪ ಲಕ್ಕಪ್ಪ ಚೌಡ್ಕಿ ಇವರು ಹಣ ಸಾಗಿಸ್ತಾ ಇದ್ರು ಅಂತ ತಿಳಿದು ಬಂದಿದೆ. ಯಾವುದೇ ದಾಖಲೆಗಳು ಇಲ್ಲದೆ ಕಾರಣ ಕುಡುಚಿ ಪೊಲೀಸರು ಹಣವನ್ನ ವಶಕ್ಕೆ ಪಡಿಸಿಕೊಂಡು ವೆಂಕಪ್ಪ ಲಕ್ಕಪ್ಪ ಚೌಡ್ಕಿ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಪಾವಗಡ ಪಟ್ಟಣದ ಜೆಡಿಎಸ್ ಪಕ್ಷದ ಅಲ್ಪಸಂಖ್ಯಾತರ ತಾಲೂಕು ಘಟಕದ ಅಧ್ಯಕ್ಷರಾದ ಯೂನಸ್ ನವರ ನೇತೃತ್ವದಲ್ಲಿ ಇನ್ನು ಸುಮಾರು 25 ಜನ ಮುಸ್ಲಿಂ ಮಹಿಳೆಯರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಜೆಡಿಎಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಜೆಡಿಎಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾದರು. ಇನ್ನು ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ನಗರ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಪರ್ವಿನ್ ತಾಜ್ರವರನ್ನು ನೇಮಕ ಮಾಡಲಾಯಿತು. ಮುಸ್ಲಿಮರನ್ನು ಕಾಂಗ್ರೆಸ್ ಪಕ್ಷ ಕೇವಲ ವೋಟ್ ಬ್ಯಾಂಕ್ ಆಗಿ ಮಾತ್ರ ಬಳಸಿಕೊಂಡಿದೆ, ತಾಲೂಕಿನಲ್ಲಿಯೂ ಅದು ಹೊರತಾಗಿಲ್ಲ. ಆದ್ದರಿಂದ ಈ ಬಾರಿ ಜೆಡಿಎಸ್ಗೆ ಮತ ನೀಡಬೇಕು ಎಂದು ಮುಖಂಡರಲ್ಲಿ ಮನವಿ ಮಾಡಿಕೊಂಡರು. ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಕಾವಲಗೇರಿ ರಾಮಾಂಜಿ, ಗಗನ್, ಮುಬಾರಕ್, ಹಬೀಬ್, ಕಲೀಂ, ಹಾರೂನ್ ಹಾಗೂ ಇತರರು ಹಾಜರಿದ್ದರು. ಶ್ರೀನಾಥ್ ಪಿಜಿ, ಅಮೋಕ್ ಟಿವಿ, ಪಾವಗಡ. ಕೋಲಾರ ಜಿಲ್ಲೆಯ ಕೆಜಿಎಫ್ ಬಿಜೆಪಿ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಟಿಕೆಟ್ ಆಕಾಂಕ್ಷಿ ಮೋಹನ್ ಕೃಷ್ಣ ಕಂಗಾಂಡ್ಲಹಳ್ಳಿ ಗ್ರಾಮದಲ್ಲಿ ತಮ್ಮ ಬೆಂಬಲಿತ ಮುಖಂಡರು ಹಾಗೂ ಕಾರ್ಯಕರ್ತರು ಸಭೆ ನಡೆಸಿದರು. ಸಭೆಯಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂತೆ ಮುಖಂಡರು ಹಾಗೂ ಕಾರ್ಯಕರ್ತರು ಸಲಹೆ ನೀಡಿದರು. ಇನ್ನು ಎಲ್ಲರನ್ನ ಉದ್ದೇಶಿಸಿ ಮಾತನಾಡಿ, ಮೋಹನ್ ಕೃಷ್ಣ ನಿಷ್ಠಾವಂತನಾಗಿ ಕೆಲಸ ಮಾಡಿದ್ರು, ಟಿಕೆಟ್ ಕೈ ತಪ್ಪಿದೆ, ಇದು ನನಗೆ ತುಂಬಾ ನೋವಾಗಿದೆ ಎನ್ನುತ್ತಾ ಕಣ್ಣೀರಿಟ್ಟರು. ಇನ್ನು ಪಕ್ಷೇತರ ಸ್ಪರ್ಧೆ ಬಗ್ಗೆ ಆಪ್ತರೊಂದಿಗೆ ಚರ್ಚಿಸಿ ಇನ್ನು 2 ದಿನದಲ್ಲಿ ನಿರ್ಧಾರ ಪ್ರಕಟಿಸುವುದಾಗಿ ಮೋಹನ್ ಕೃಷ್ಣ ಸಭೆಯಲ್ಲಿ ತಿಳಿಸಿದರು. ಸಭೆ ನಂತರ ಟಿಕೆಟ್ ವಂಚಿತ ಮೋಹನ್ ಕೃಷ್ಣ ಬೆಂಬಲಿಗರು ಕೋಲಾರ ಬಿಜೆಪಿ ಸಂಸದ ಮುನಿಸ್ವಾಮಿ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ಸಂಸದ ಮುನಿಸ್ವಾಮಿ ನಂಬಿಸಿ ಕತ್ತು ಕುಯ್ದಿದ್ದಾರೆ, ಅವರೊಬ್ಬ ನಾಲಾಯಕ್ ಸಂಸದ, ಮುಂದಿನ ಎಲೆಕ್ಷನ್ನಲ್ಲಿ ಗೆಲ್ಲಲ್ಲ ಎಂದು ಧಿಕ್ಕಾರಗಳನ್ನು ಕೂಗಿದರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮೋಹನ್ ಕೃಷ್ಣ, ಟಿಕೆಟ್ ಕೊಡಿಸುವುದಾಗಿ ಸಂಸದ ಮುನಿಸ್ವಾಮಿ ಮಾತು ಕೊಟ್ಟು ಮೋಸ ಮಾಡಿದ್ದಾರೆ, ಸಂಪಂಗಿ ಸೋಲ್ತಾರೆ ಎನ್ನುತ್ತಲೇ ಇದೀಗ ಅವರ ಜಾತಿಯವರಾದ ಕಾರಣ ಟಿಕೆಟ್ ಕೊಡಿಸಿದ್ದಾರೆ, ಇದು ಸಂಸದರ ಇಬ್ಬಗೆಯ ನೀತಿ, ನಮಗೆ ದ್ರೋಹ ಮಾಡಿದ್ದಾರೆ ಎಂದು ಬಹಿರಂಗವಾಗಿ ಸಂಸದ ಮುನಿಸ್ವಾಮಿ ವಿರುದ್ಧ ಕಿಡಿಕಾರಿದರು. ಸತತ 5 ವರ್ಷಗಳ ಕಾಲ ಏನು ನಮ್ಮ
ಕೆ ಜಿ ಎಫ್ನ ಜನತೆಗೆ ನಾನೊಂದು ಸೇವೆ ಮಾಡಬೇಕು ಅಂತ ಹಂಬಳದಿಂದ ಇವತ್ತು ಮಾಡ್ತಾ ಇದ್ದೆ. ಬಹುಶಃ ಭಾರತೀಯ ಜನತಾ ಪಾರ್ಟಿ ಅನ್ನೋದು ಒಂದು ರಾಷ್ಟ್ರೀಯ ಪಕ್ಷ, ಆ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪದಂಥವ್ರನ್ನ ಮುಂದಿನ ದಿನಗಳಲ್ಲಿ ಜನಸೇವೆ ಮಾಡೋದಕ್ಕೆ ಒಂದು ಅವಕಾಶ ಕೊಡ್ತೇವೆ ಅನ್ನೋ ಒಂದು ಆಶಾ ಕಿರಣದಂತೆ ನಾವು ಈ ಕ್ಷೇತ್ರದ ಸೇವೆಯನ್ನು ಮಾಡ್ತಾಯಿದ್ರಿ. ಇದ್ರ ಜೊತೆ ಹಲವಾರು ಮೌಲ್ಯಗಳನ್ನು ಇಟ್ಟಿದ್ರು. ಈ ಮೌಲ್ಯಗಳ ಪ್ರಕಾರನೇ, ಮಾನದಂಡಗಳ ಪ್ರಕಾರನೇ ಬಿಫಾಮ್ ಹಂಚಿಕೆ ಆಗುತ್ತೆ, ಟಿಕೆಟ್ ಸಿಗತ್ತೆ ಅಂತ ಒಂದು ಹಲವಾರು ಬೈಠಕಗಳಲ್ಲಿ ಮೀಟಿಂಗಲ್ಲಿ ಹೇಳ್ತಾಯಿದ್ರು. ಬಹುಶಃ ಆ ಒಂದು ನಂಬಿಕೆಯಿಂದ, ಆ ಒಂದು ಇಚ್ಛೆಯಿಂದ ನನ್ನ ಕೆ ಜಿ ಎಫ್ನ ನಾಯಕರುಗಳಾದಂಥ ನಮ್ಮ ಭುಜಣ್ಣ ಇರ್ಬೋದು, ನಮ್ಮ ಕಮಲಣ್ಣ ಇರ್ಬೋದು, ನವೀನ್ ರಾಮ್ ಇರ್ಬೋದು, ರವಿರೆಡ್ಡಿ ಅವ್ರು ಇರ್ಬೋದು, ಮುನಿರತ್ನಂ ಸರ್ ಇರ್ಬೋದು, ಆ ರೀತಿ ಹೇಳ್ತಾ ಇದ್ದರೆ ಕೆ ಜಿ ಎಫ್ ತಾಲೂಕಿನಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥ ಬಿ ಜೆ ಪಿಯ ತತ್ವ ಸಿದ್ಧಾಂತಗಳು ಬೆಳೆಸಿದಂಥ ನಾಯಕರೆಲ್ಲರೂ ನನ್ನ ಬೆನ್ನಿಂದ ಇದ್ದರು. ಕಾರಣ ಇಷ್ಟೇ, ಈ ಸಲ ಸ್ವಕ್ಷೇತ್ರದವ್ರನ್ನ ತಾವು ಒಬ್ಬ ಶಾಸಕನಾಗಿ ಮಾಡ್ಕೋಬೇಕು, ಹೊರಗಿನವ್ರು ಬೇಡ ಅಂತೇಳಿ ಅವರೆಲ್ಲ ಒಂದು ತೀರ್ಮಾನ ತಗೊಂಡು ನನಗೆ ಈ ಮಣ್ಣಲ್ಲಿ ಹುಟ್ಟಿದ ಅಂತ ಒಂದು ಪುಣ್ಯಕ್ಕೆ ನನ್ನ ಜೊತೆ ಬಂದಿದ್ರು. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಅಧಿಸೂಚನೆ ಪ್ರಕಟಣೆಯ ಮೊದಲ ದಿನವೇ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿ ನೇರವಾಗಿ ಇಲ್ಲಿಗೆ ಬಂದು ತಮ್ಮ ಮನೆಯ ದೇವರು ಚನ್ನಕೇಶವನಿಗೆ ಪೂಜೆ ಸಲ್ಲಿಸಿ ಗುರುವಾರ ಗುರುಗಳ ದಿನವೆಂದು ತಮ್ಮ ಕುಟುಂಬ ಸದಸ್ಯರೊಂದಿಗೆ ಚುನಾವಣಾಧಿಕಾರಿ ಸಂತೋಷ್ ಕುಮಾರ್ಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ನಾಲ್ಕನೇ ಬಾರಿ ಶಾಸಕ ಸ್ಥಾನದ ಆಯ್ಕೆಗೆ ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ನಾಮಪತ್ರ ಸಲ್ಲಿಸಿದರು. ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ತಿಮ್ಮಪ್ಪನ ದರ್ಶನ ಮಾಡಿ ನಮ್ಮ ಮನೆ ದೇವರಿಗೆ ಪೂಜೆ ಸಲ್ಲಿಸಿ ನಾಮಪತ್ರ ಹಾಕಿದ್ದೇನೆ, ಆದರೆ ಬಿ ಫಾರ್ಮ್ ಹಾಕಿಲ್ಲ. 17ನೇ ತಾರೀಕು ಬಿ ಫಾರ್ಮ್ ಸಮೇತ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳಿಂದ ವಾಪಸಂದ ರಂಗನಾಥನ ದೇವಾಲಯದಿಂದ ಪ್ರಮುಖ ರಸ್ತೆಗಳಿಗೆ ಮೆರವಣಿಗೆ ಮಾಡಿ ಅಧಿಕೃತವಾಗಿ 3 ಸೆಟ್ ನಾಮಪತ್ರ ಸಲ್ಲಿಸಲಾಗುವುದು. ಆ ಮೂಲಕ ಮತ್ತೊಮ್ಮೆ ಕ್ಷೇತ್ರದ ಜನರ ಆಶೀರ್ವಾದ ಪಡೆದು 5 ವರ್ಷಗಳ ಸೇವೆ ಮಾಡುತ್ತೇನೆ, ಇನ್ನಷ್ಟು ಬಾಕಿ ಇರುವ ಅಭಿವೃದ್ಧಿ ಕಾಮಗಾರಿಗಳು ಕೈಗೊಳ್ಳಬೇಕಿದೆ ಎಂದು ತಿಳಿಸಿದರು. ಮತದಾರರು ಕಳೆದ 10 ವರ್ಷಗಳ ನನ್ನ ಸೇವೆಯನ್ನು ಗಮನಿಸಿದ್ದಾರೆ. ಈ ಕ್ಷೇತ್ರವನ್ನು ಇಡೀ ರಾಜ್ಯದಲ್ಲಿ ಒಂದು ವಿಶೇಷ ಕ್ಷೇತ್ರ, ಮಾದರಿ ಕ್ಷೇತ್ರ ಆಗಿ ರೂಪಿಸೋದರಲ್ಲಿ ಹಗಲಿರುಳು ಕೂಡ ಶ್ರಮಿಸಿದ್ದೀನಿ. ಅವರಿಗೆ ಒಬ್ಬ ಮನೆ ಮಗನಾಗಿ, ಒಬ್ಬ ಸಹೋದರನಾಗಿ ಏನೊಬ್ಬ ಚುನಾಯಿತ ಪ್ರತಿನಿಧಿ ಮಾಡಲಿಕ್ಕೆ ಸಾಧ್ಯ ಇದೆ? ಅದಕ್ಕೆ ಮೀರಿ, ನನ್ನ ಶಕ್ತಿ ಮೀರಿ ನಾನು ಅವ್ರಿಗೆ ಕೆಲಸ ಮಾಡಿದ್ದೇನೆ. ಇನ್ನೂ ಕೂಡ ಕೆಲವು ಕೆಲಸಗಳು ಆಗಬೇಕಾಗಿದೆ, ಬಹಳಷ್ಟು ಇನ್ನೂ ಕೆಲಸಗಳು ಆಗಬೇಕಾಗಿದೆ, ಅದೆಲ್ಲವೂ ಕೂಡ ಆಗಬೇಕಾಗಿದೆ. ಹಾಗಾಗಿ ಮತ್ತೆ ಅವರ ಮನೆ ಮಗನಾಗಿ, ಒಬ್ಬ ಸಹೋದರನಾಗಿ ಅವರಿಗೆ ಸೇವೆಯನ್ನು ಸಲ್ಲಿಸಬೇಕು. ಅದಕ್ಕೆ ಅವರ ಆಶೀರ್ವಾದ. ಇಡೀ ರಾಜ್ಯದ ಆರೋಗ್ಯವನ್ನು ನೋಡಿಕೊಳ್ಳುವಂಥ ಒಂದು ಪ್ರಮುಖ ಖಾತೆಯನ್ನು ನನ್ನ ಕ್ಷೇತ್ರದ ಜನತೆಯಿಂದ ನನಗೆ ಲಭಿಸಿದೆ. ಇಡೀ ರಾಜ್ಯಕ್ಕೆ ಸೇವೆ ನೀಡೋದ್ರಲ್ಲಿ ನನ್ನ ಕ್ಷೇತ್ರದ ಮತದಾರರು ಅದಕ್ಕೆ ಮುಖ್ಯ ಕಾರಣ, ಮುಖ್ಯ ದುವಾರಿ. ನಮ್ಮ ಪಕ್ಷದ ಹಿರಿಯ ಮುಖಂಡರು ಜೊತೆಗೆ ಮುಖ್ಯವಾಗಿ ನಮ್ಮ ಕ್ಷೇತ್ರದ ಮತದಾರರು, ಹಾಗಾಗಿ ಅವರ ಆಶೀರ್ವಾದ ನನಗೆ ಸಿಗುತ್ತೆ ಅಂತ ಪೂರ್ಣ ವಿಶ್ವಾಸ ಕೂಡ ಇದೆ ನನಗೆ. ಇನ್ನು ಈ ವೇಳೆ ಅವರ ತಂದೆ ಕೇಶವರೆಡ್ಡಿ, ಹೆಂಡತಿ ಪ್ರೀತಿ ಸುಧಾಕರ್ ಹಾಗೂ ಅವರ ಮಾವ ಅತ್ತೆ ಜೊತೆಗಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.